friends, good morning. In the last lesson, we learned the importance of air and water. Okay, today new lesson. ನಿಮಗೆ ನ್ಯೂ ಲೆಸನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಾದರೆ, ನಿಮಗೆ ಯಾವ ಒಂದು ಫೆಸ್ಟಿವಲ್ ತುಂಬ ಫೇವ್ರೇಟು? ಈಗ ಫೆಸ್ಟಿವಲ್ ಅಂತಂದರೆ ಏನು ಹೇಳಿ, ತುಂಬ ಖುಷಿ ಇರುತ್ತೆ, ನೀವು ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು, ಹಾಗೆ ಸ್ವೀಟು ಮತ್ತು ಸ್ಪೆಷಲ್ ಮನೆಯಲ್ಲಿ ಡಿಶ್ ಎಲ್ಲ ಪ್ರಿಪೇರ್ ಮಾಡ್ತಾರೆ, ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಲ್ವಾ? ಹಾಂ, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಫೆಸ್ಟಿವಲ್ ಅಂತಂದರೆ ಅದೇ ಖುಷಿ. ಅಂದರೆ ಹೊಸದಾಗಿ ಬಟ್ಟೆ ತಂದಿರೋ, ಪೇರೆಂಟ್ಸ್ ತಂದಿರೋಂಥ ಬಟ್ಟೆಗಳನ್ನು ಹಾಕ್ಕೊಂಡು ಸಿಹಿ ತಿನಿಸನ್ನ ತಿಂದ್ಕೊಂಡು ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಎಲ್ಲರ ಜೊತೆ ಎಂಜಾಯ್ ಮಾಡ್ತೀರಾ ಅಲ್ವಾ? ಹಾಂ, ಈಗ ನೀವು ಇದೇ ಒಂದು ಲೆಸನ್ ಯಾವುದಪ್ಪ, ಫನ್ ಇನ್ ಫೆಸ್ಟಿವಲ್ ಅಂತ. ಫೆಸ್ಟಿವಲ್ ನಮ್ಮ ಇಂಡಿಯಾದಲ್ಲಿ ಎಷ್ಟೆಲ್ಲ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀವಿ, ಅದು ಏನಕ್ಕೆ ಆ ಒಂದು ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ರೀಸನ್ ಬಿಹೈಂಡ್ ದಟ್ ಪರ್ಟಿಕ್ಯುಲರ್ ಫೆಸ್ಟಿವಲ್, ಅದಕ್ಕೆ ನೇಮ್ ಏನಕ್ಕೆ ಆ ರೀತಿ ಬಂತು, ಹಾಗೆ ಹಿಂದೂಗಳಿಗೆ ಯಾವುದ್ಯಾವುದು ಫೆಸ್ಟಿವಲ್ ಮೇನ್ ಫೆಸ್ಟಿವಲ್ಸ್ ಇದೆ, ಮುಸ್ಲಿಮ್ಸ್ಗೆ ಹೇಗೆ, ಕ್ರಿಶ್ಚಿಯನ್ಸ್ಗೆ ಯಾವುದು ಮೇನ್ ಫೆಸ್ಟಿವಲ್ ಅನ್ನೋದನ್ನು ಈ ಲೆಸನಲ್ಲಿ ತಿಳ್ಕೊಳ್ಳೋಣ. ಇವಾಗ ನಿಮಗೆ ನಾನು ಹೇಳಿದ ಹಾಗೆ ಫನ್ ಇನ್ ಫೆಸ್ಟಿವಲ್ಸ್ ಅಂತ ಒಂದು ಲೆಸನ್ ಇದೆ. ಫನ್ ಇನ್ ಫೆಸ್ಟಿವಲ್ಸ್ ಅಂದರೆ ಹಬ್ಬದಲ್ಲಿ ನೀವೆಲ್ಲ ಹೇಗೆ ಎಂಜಾಯ್ ಮಾಡ್ತೀರಾ, ಯಾವ್ಯಾವ ರೀತಿ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡ್ತೀರಾ ಅನ್ನೋದು ಅಲ್ವಾ. ಸೊ ನಾನು ಇವಾಗ ಫಸ್ಟ್ ಏನು ಮಾಡೋಣ, ಐ ಹ್ಯಾವ್ ಲಿಸ್ಟೆಡ್ ಸಮ್ ಫೆಸ್ಟಿವಲ್ ಸೆಲೆಬ್ರೇಟ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅಂದರೆ ಇಲ್ಲಿ ಕಲ್ಚರಲ್ ಫೆಸ್ಟಿವಲ್ ಅಂತ ಹೇಳ್ಬೋದು, ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಬೇರೆ ಬರುತ್ತೆ. ಯಾವುದ್ಯಾವುದು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋದು, ಆಗಸ್ಟ್ 15th, ಯಾವುದು ಇಂಡಿಪೆಂಡೆನ್ಸ್ ಡೇ, ಜನವರಿ 26th ರಿಪಬ್ಲಿಕ್ ಡೇ, ಅಕ್ಟೋಬರ್ 2 ಗಾಂಧಿ ಜಯಂತಿ, ಅವುಗಳನ್ನು ನಾವು ಏನಪ್ಪ ಸ್ಕೂಲಲ್ಲಿ ಕಾಲೇಜು ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ನ್ಯಾಷನಲ್ ಫೆಸ್ಟಿವಲ್ ಅನ್ನೋ ಥರ. ಆದರೆ ಇವುಗಳೇನಪ್ಪ ಅಂದರೆ ಈ ಒಂದು ಫೆಸ್ಟಿವಲ್ ಬಿಹೈಂಡ್ ಏನು ರೀಸನ್ ಇರುತ್ತೆ, ಕಲ್ಚರ್ ಅಂದರೆ ನಮ್ಮ ಒಂದು ಇಂಡಿಯಾದಲ್ಲಿ ಎಷ್ಟೊಂದು ರಿಲಿಜಿಯನ್ಸ್ ಇದೆ, ಅಷ್ಟೇ ಫೆಸ್ಟಿವಲ್ಸ್ ಕೂಡ ಇದೆ. ಆಯಾ ಒಂದು ಫೆಸ್ಟಿವಲಲ್ಲಿ ಒಂದು ಉದ್ದೇಶಪೂರ್ವಕವಾಗಿ, ಈಗ ರಕ್ಷಾಬಂಧನ ಅಂದರೆ ಏನೇಳಿ, ಮಹಾಭಾರತದಲ್ಲಿ ದ್ರೌಪದಿ ಮತ್ತು ಕೃಷ್ಣ ಹೇಗೆ ಸಹೋದರ ಸಹೋದರಿಯ ಬಾಂಡಿಂಗ್ ಇರುತ್ತೆ, ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ರಕ್ಷಾಬಂಧನ ಬಂತು ಅಂತ ಗೊತ್ತಲ್ವ. ಹಾಗೆಯೇ ಇಲ್ಲಿ ಕೊಟ್ಟಿರೋವಂಥ ಫೆಸ್ಟಿವಲ್ಸ್ಗೆ ಅದೇ ರೀತಿ ಒಂದು ಹಿಸ್ಟಾರಿಕಲ್ ರೀಸನ್ ಇರುತ್ತೆ. ಓಕೆನಾ? ಯಾವ್ದಾದ್ರು ಲಿಸ್ಟ್ ಮಾಡ್ತಿದ್ದೀವಿ ನೋಡಿ ಇಲ್ಲಿ, ಹೋಲಿ, ದಿವಾಲಿ, ದೀಪಾವಳಿ ಅಂತ ಕೂಡ ಹೇಳ್ತಾರೆ, ದಿವಾಲಿ ಅಂತ ಕೂಡ ಹೇಳ್ತಾರೆ, ರಕ್ಷಾಬಂಧನ್, ಪೊಂಗಲ್, ಓಣಂ, ದಸರಾ, ಬತುಕಮ್ಮ, ಈದ್, ಗುರುಪರ್ವ್, ಕ್ರಿಸ್ಮಸ್. ಓಕೆನಾ? ಅದೇ ಮುಸ್ಲಿಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಫೆಸ್ಟಿವಲ್ ಯಾವುದು ಅಂದರೆ ಈದ್ ಅಂತ ಹೇಳ್ತೀವಿ, ಮೀನ್ಸ್ ರಂಜಾನ್, ಮೊಹರಂ. ಹಾಗೆ ಕ್ರಿಶ್ಚಿಯನ್ಸ್ಗೆ ಕ್ರಿಸ್ಮಸ್ ಇಸ್ ದ ಮೇನ್ ಫೆಸ್ಟಿವಲ್. ಹಿಂದೂಗಳಿಗೆ ಹೇಳೋದಾದರೆ ದೀಪಾವಳಿ, ದಸರಾ, ತುಂಬಾ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಬರ್ತವೆ. ಓಕೆನಾ? ಈ ಒಂದು ಫೆಸ್ಟಿವಲ್ಸು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ, ಆವತ್ತು ನಾವು ಹೇಗೆಲ್ಲ ಮನೆಯಲ್ಲಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ಲೆಸನಲ್ಲಿ ತಿಳ್ಕೊಳ್ಳೋಣ. ಫನ್ ಇನ್ ಫೆಸ್ಟಿವಲ್ಸ್ ಅಂತಿದೆ. ಫನ್ ಮೀನ್ಸ್ ಹ್ಯಾಪಿನೆಸ್, ಎಂಜಾಯ್ಮೆಂಟ್ ಅಂತ ಬರುತ್ತೆ. ಹಬ್ಬಗಳನ್ನು ಹೇಗೆ ನೀವು ಖುಷಿಯಿಂದ ಆಚರಿಸ್ತೀರಾ, ಯಾವ್ಯಾವ ಹಬ್ಬಗಳು ಅನ್ನೋದು ಇಲ್ಲಿ ಬಂದಿದೆ. ನಾನು ಹೇಳಿದೆ ನಿಮಗೆ, ಲಿಸ್ಟ್ ಕೊಟ್ಟಿದೆ ಯಾವುದ್ಯಾವುದು, ಹೋಲಿ, ದೀಪಾವಳಿ, ರಕ್ಷಾಬಂಧನ್, ಪೊಂಗಲ್, ದಸರಾ, ಓಣಂ, ಬತುಕಮ್ಮ, ಈದ್, ಗುರುಪರ್ವ್, ಕ್ರಿಸ್ಮಸ್. ಈ ಒಂದು ಫೆಸ್ಟಿವಲ್ ಬಗ್ಗೆ ಈ ಲೆಸನ್ನಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಫೆಸ್ಟಿವಲ್ಸ್ ಬ್ರಿಂಗ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಅವರ್ ಲೈವ್ಸ್. ಫೆಸ್ಟಿವಲ್ಸ್ ಬ್ರಿಂಗ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಅವರ್ ಲೈವ್ಸ್. ಆಲ್ ಫೆಸ್ಟಿವಲ್ಸ್ ಸ್ಪ್ರೆಡ್ ದ ಮೆಸೇಜ್ ಆಫ್ ಜಾಯ್, ಹ್ಯಾಪಿನೆಸ್, ಬ್ರದರ್ಹುಡ್ ಆ್ಯಂಡ್ ಹ್ಯುಮ್ಯಾನಿಟಿ. ಆಲ್ ಫೆಸ್ಟಿವಲ್ ಸ್ಪ್ರೆಡ್ ದ ಮೆಸೇಜ್ ಆಫ್ ಜಾಯ್, ಹ್ಯಾಪಿನೆಸ್, ಬ್ರದರ್ಹುಡ್ ಆ್ಯಂಡ್ ಹ್ಯುಮ್ಯಾನಿಟಿ. ಸೊ ಹಬ್ಬಗಳನ್ನು ನಾವು ಏನು, ಅದರ ಆಚರಣೆಯ ಹಿಂದೆ ಏನು ಉದ್ದೇಶ ಇದೆ, ಏನಕ್ಕೆ ಹಬ್ಬ ಮಾಡಬೇಕು, ಹಬ್ಬದಿಂದ ಏನಾಗುತ್ತೆ, ನಮ್ಮ ರಿಲೇಟಿವ್ಸ್ ಎಲ್ಲ ಒಟ್ಟಿಗೆ ಸೇರ್ಕೋತೀವಿ, ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಹಾಂ, ಹಾಗಾಗಿ ಹಬ್ಬಗಳಿಗೆ ನಮ್ಮ ಒಂದು ಇಂಡಿಯಾದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅಲ್ವಾ. ಈ ಒಂದು ಸೀಸನ್ ತುಂಬ ಹಬ್ಬಗಳು ಬರ್ತದೆ, ನವರಾತ್ರಿ, ಹಾಗೇ ದೀಪಾವಳಿ, ಈಗ ರಕ್ಷಾಬಂಧನ ಆಯಿತು ಶ್ರಾವಣ ಮಂತಲ್ಲಿ, ಹೌದಲ್ವಾ? ಹಾಂ. ಸೊ ಹಬ್ಬಗಳು ಏನು ಮಾಡುತ್ತೆ, ನಮಗೆ ಸಂತೋಷವನ್ನು ತಂದುಕೊಡತ್ತೆ, ಹಾಗೆಯೇ
ಇನ್ನೊಂದೇನಪ್ಪ ಉದ್ದೇಶ, ಹಬ್ಬದಿಂದ ಸಂತೋಷದ ಜೊತೆಗೆ ನಮ್ಮಲ್ಲಿ ಅಂದರೆ ಒಬ್ರಿಗೊಬ್ಬರು ಕೋಆಪ್ರೇಷನಿಂದ ಸೆಲೆಬ್ರೇಟ್ ಮಾಡೋದು ಅಲ್ವಾ. ಈಗ ಕೆಲವರು ಹಬ್ಬನ ಸೆಲೆಬ್ರೇಟ್ ಮಾಡಿದಾಗ ಏನು ಮಾಡ್ತಾರೆ, ಬೇರೆಯವರಿಗೆ ಬಟ್ಟೆಗಳನ್ನು ಕೊಡೋದು, ತಿನಿಸು ಅಂದರೆ ಸ್ವೀಟ್ ಎಲ್ಲ ಹಂಚೋದ್ರಿಂದ ಏನಾಗುತ್ತೆ, ಬ್ರದರ್ಹುಡ್ಡು, ಹ್ಯುಮ್ಯಾನಿಟಿ ಕೂಡ ಸ್ಪ್ರೆಡ್ ಆಗುತ್ತೆ, ಮಾನವೀಯತೆ. ಹಾಗೆ ಭ್ರಾತೃತ್ವ ಅಂತ ಹೇಳ್ತಾರೆ ಅಲ್ವಾ, ಸಹೋದರತ್ವ. ಬ್ರದರ್ಹುಡ್ ಅಂದರೆ ಸಹೋದರತ್ವ, ಅಂದರೆ ನಾವೆಲ್ಲ ಏನು ಬಂಧು ಬಾಂಧವರು ಅನ್ನೋ ಒಂದು ಫೀಲಿಂಗ್ ಬರುತ್ತೆ, ಹೌದಲ್ವಾ. ಆ ರೀತಿಯಾಗಿ ಹಬ್ಬವನ್ನು ಆಚರಿಸೋ ಉದ್ದೇಶ ಇದೆ. ಹೌದು ತಾನೇ, ನಿಮಗೂ ಕೂಡ ಹಬ್ಬ ಅಂದರೆ ತುಂಬ ಇಷ್ಟ. ನಿಮ್ಮ ಮನೆಯಲ್ಲಿ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ, ಆವಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಆ ಡೈಲಿ ಲೈಫ್ಗಿಂತ ಅದೇ ಹಬ್ಬದ ದಿನ ನಿಮಗೆಲ್ಲ ತುಂಬಾ ಖುಷಿ ಇರುತ್ತೆ. ಹಾಂ, ಹಾಗಾಗಿ ಅಂತಹ ಒಂದು ಹಬ್ಬಗಳ ಬಗ್ಗೆ ಈ ಒಂದು ಲೆಸನ್ ಇರೋದು. ಯಾವುದು ಫಸ್ಟ್ ಇದು ಫೆಸ್ಟಿವಲ್ ಯಾವುದಪ್ಪ ಅಂದರೆ ಹೋಳಿ. ಹೋಳಿ ಅಂದರೆ ಬಣ್ಣಗಳ ಹಬ್ಬ ಅಂತ ಹೇಳ್ತಾರೆ. ಹೋಲಿ ಅಂತಂದರೆ ಕಲರ್ ಆಫ್, ಫೆಸ್ಟಿವಲ್ ಆಫ್ ಕಲರ್ಸ್. ಓಕೆನಾ, ನೋಡಿ, ಹೋಲಿ ಈಸ್ ಅ ಫೆಸ್ಟಿವಲ್ ದಟ್ ಈಸ್ ಸೆಲೆಬ್ರೇಟೆಡ್ ಬೈ ಆಲ್ ಕಮ್ಯುನಿಟೀಸ್. ಇಟ್ ಈಸ್ ಅ ಫೆಸ್ಟಿವಲ್ ಆಫ್ ಕಲರ್ಸ್. ಹೋಲಿ ಈಸ್ ದ ಫೆಸ್ಟಿವಲ್ ಆಫ್ ಕಲರ್ಸ್, ಐ ಟೋಲ್ಡ್ ಯು ಆಲ್ರೆಡಿ. ಓಕೆ, ಇಟ್ ಮಾರ್ಕ್ಸ್ ದ ಬಿಗಿನಿಂಗ್ ಆಫ್ ಸಮ್ಮರ್ ಸೀಸನ್. ಆನ್ ದಿಸ್ ಡೇ ಪೀಪಲ್ ಥ್ರೋ ಡ್ರೈ ಆ್ಯಂಡ್ ವೆಟ್ ಕಲರ್ಸ್ ಆನ್ ಈಚ್ ಅದರ್. ಡ್ರೈ ಕಲರ್ಸ್ ಆರ್ ನೋನ್ ಆ್ಯಸ್ ಗುಲಾಲ್. ಡ್ರೈ ಕಲರ್ಸ್ ಆರ್ ನೋನ್ ಆ್ಯಸ್ ಗುಲಾಲ್. ದೇ ಮೇಕ್ ಗುಜಿಯಾಸ್ ಎಟ್ ಹೋಮ್ ಆ್ಯಂಡ್ ಆಲ್ಸೋ ವಿಸಿಟ್ ಈಚ್ ಅದರ್ಸ್ ಹೋಮ್ಸ್ ಟು ವಿಶ್ ದೆಮ್ ಇನ್ ದ ಈವ್ನಿಂಗ್. ಸೊ ಇಲ್ಲಿ ನೋಡಿ, ಹೋಲಿ ಫೆಸ್ಟಿವಲ್ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಚಿಲ್ಡ್ರನ್ನು, ಒಬ್ರಿಗೊಬ್ಬರು ಬಣ್ಣನ ಎರ್ಚ್ಕೊಂಡು ಮಾಡ್ತಿದ್ದಾರಲ್ವಾ ಹಬ್ಬ. ನಿಮಗೂ ಗೊತ್ತು, ಹೋಳಿ ಹಬ್ಬ ಅಂದರೆ ನಿಮಗೂ ಇಷ್ಟ. ಒಬ್ರಿಗೊಬ್ಬರು ಮನೆಯಿಂದ ಮುಂದೆ ಫ್ರೆಂಡ್ಸ್ಗಳಿಗೆಲ್ಲ ಬಣ್ಣವನ್ನು ಎರ್ಚಿ ಮಾಡ್ತೀರಾ ಅಲ್ವಾ. ಸೊ ಇಲ್ಲಿ ಹೋಲಿ ಫೆಸ್ಟಿವಲ್ ಬಗ್ಗೆ ಇರೋವಂಥದ್ದು. ಸೊ ಹೋಲಿ ಈಸ್ ದ ಫೆಸ್ಟಿವಲ್ ಆಫ್ ಕಲರ್ಸ್. ಹಾಗೆ ಎಲ್ಲ ಕಮ್ಯುನಿಟೀಸ್ ಅಂದರೆ ಎಲ್ಲ ಸಮುದಾಯದವರು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಕ್ರಿಶ್ಚಿಯನ್ಸ್, ಹಿಂದೂ ಅನ್ನೋ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಬಣ್ಣವನ್ನು ಎರ್ಚಿ ಹಬ್ಬವನ್ನು ಆಚರಿಸ್ತಾರೆ. ಹಾಗೆ ಇದು ಯಾವಾಗ ಬರುತ್ತೆ ಅಂದರೆ ಬಿಗಿನಿಂಗ್ ಆಫ್ ಸಮ್ಮರ್ ಸೀಸನ್, ಬೇಸಿಗೆ ಕಾಲ ಶುರುವಾಯಿತು ಅನ್ನೋವಾಗ. ಅಂದರೆ ಈ ಒಂದು ಹೋಲಿ ಫೆಸ್ಟಿವಲ್ ಯಾವಾಗ ಬರುತ್ತೆ ಅಂದರೆ ಇನ್ನೇನು ಬೇಸಿಗೆ ಕಾಲ ಶುರುವಾಯಿತು ಅನ್ನೋದನ್ನು ಇದು ತೋರಿಸುತ್ತೆ ಅಂತ. ಓಕೆನಾ, ಆನ್ ದಿಸ್ ಡೇ ಪೀಪಲ್ ಥ್ರೋ ಡ್ರೈ ಆ್ಯಂಡ್ ವೆಟ್ ಕಲರ್ಸ್. ಕೆಲವರು ಹಾಗೆ ಪೌಡರ್ ರೀತಿ ಇರೋ ಕಲರ್ನ ಎರ್ಚ್ತಾರೆ, ಕೆಲವರು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಡ್ರೈ ಆ್ಯಂಡ್ ವೆಟ್ ಕಲರ್ಸ್ ಅಂತ ಹೇಳಿರೋದು. ಡ್ರೈ ಕಲರ್ಸ್ ಆರ್ ನೋನ್ ಆ್ಯಸ್ ಗುಲಾಲ್. ಹಾಗೆ ಇರುತ್ತಲ್ಲ ಪೌಡರ್ ರೀತಿ ಬಣ್ಣ, ಅದನ್ನು ಗುಲಾಲ್ ಅಂತ ಕರೀತಾರೆ. ಓಕೆನಾ, ಹಾಗೆ ಅವತ್ತು ಯಾವ ಒಂದು ಸ್ವೀಟ್ ಮಾಡ್ತಾರೆ, ಗುಜಿಯಾಸ್. ಗುಜಿಯಾಸ್ ಅಂತ ಅಂದರೆ ಕರ್ನಾಟಕದಲ್ಲಿ ನಾವು ಕರ್ಜಿಕಾಯಿ ಅಂತೀವಿ ನೋಡಿ, ಹಾಂ, ಅದನ್ನು ಉತ್ತರ ಭಾರತದಲ್ಲಿ ಗುಜಿಯಾಸ್ ಅಂತ ಹೇಳ್ತಾರೆ. ಅದನ್ನು ಅವರು ಮಾಡಿಕೊಂಡು ಒಬ್ರಿಗೊಬ್ಬರು ಹಂಚಿಕೊಂಡು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಓಕೆನಾ, ಸೊ ನಾವು ಇವತ್ತೇನು ತಿಳ್ಕೊಂಡ್ವಿ, ವಿ ಸೆಲೆಬ್ರೇಟ್ ಸಮ್ ಫೆಸ್ಟಿವಲ್ ಲೈಕ್ ಹೋಲಿ, ದೀಪಾವಳಿ, ಸಂಕ್ರಾಂತಿ, ರಕ್ಷಾಬಂಧನ್ ಅಲ್ವಾ. ಹಾಗೆ ಮೇಯ್ನ್ ಫೆಸ್ಟಿವಲ್ ಯಾವುದು, ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ದೀಪಾವಳಿ ಈಸ್ ದ ಮೇಯ್ನ್ ಫೆಸ್ಟಿವಲ್ ಆಫ್ ಹಿಂದೂಸ್. ಹಾಗೆ ಕೆಲವರಿಗೆ ದಸರಾ ಮೇಯ್ನ್ ಫೆಸ್ಟಿವಲ್ ಕೂಡ ಆಗಿರುತ್ತೆ. ಹಾಗೆಯೇ ವಿ ಥ್ರೋ ವಾಟರ್ ಬಲೂನ್ಸ್ ಆನ್ ಈಚ್ ಅದರ್ ಆನ್ ಹೋಲಿ. ವಾಟರ್ ಬಲೂನ್ಸ್, ಈಗ ಬಲೂನ ಒಳಗಡೆ ಕಲರ್ ವಾಟರ್ನ ತುಂಬಿಟ್ಟು ಒಬ್ರಿಗೊಬ್ಬರು ನಾವು ಹಾಕ್ತೀವಲ್ಲ, ಥ್ರೋ ಮಾಡ್ತೀವಲ್ವ, ಅದು ಯಾವತ್ತು, ಹೋಲಿ ದಿನ ಅಲ್ವಾ. ಸೊ ನಿಮಗೆ ಇದಕ್ಕೆ ರಿಲೇಟೆಡು ವರ್ಕ್ ಕೊಡೋದಾದರೆ ನೋಡಿ, ನೇಮ್ ತ್ರೀ ಫೆಸ್ಟಿವಲ್ಸ್ ಯು ಸೆಲೆಬ್ರೇಟ್. ನೀವು ಮಾಡೋ ಅಂಥ ಹಬ್ಬಗಳು ಯಾವುದು, ಒಂದು ತ್ರೀ ಇಂದ ಫೈವ್ಸ್ ಲಿಸ್ಟ್ ಮಾಡಬೇಕು. ಹಾಗೆ ವಿಚ್ ಈಸ್ ದ ಮೇಯ್ನ್ ಫೆಸ್ಟಿವಲ್ ಆಫ್ ಹಿಂದೂಸ್, ಹಿಂದೂಗಳಲ್ಲಿ ಯಾವುದು ಮೇಯ್ನ್ ಫೆಸ್ಟಿವಲ್. ಹಾಗೆ ನೇಮ್ ದ ಫೆಸ್ಟಿವಲ್ಸ್ ಅಂತ ಇದೆಯಾ ನೋಡಿ, ಅದರಲ್ಲಿ ವಿ ಥ್ರೋ ವಾಟರ್ ಬಲೂನ್ಸ್ ಆನ್ ಈಚ್ ಅದರ್ ಆನ್ ದಿಸ್ ಡೇ. ಯಾವ ಒಂದು ದಿನ ನಾವು ಯಾವ ಹಬ್ಬದ ದಿನ ಒಬ್ರಿಗೊಬ್ಬರು ವಾಟರ್ ಬಲೂನ್ನ ಥ್ರೋ ಮಾಡ್ಕೋತೀವಿ, ಬರೀತೀರಾ ಅಲ್ವಾ. ಓಕೆ, ಥ್ಯಾಂಕ್ ಯು. ಇದನ್ನು ನೀವು ಹೋಮ್ವರ್ಕಿಗೆ ಬರೀರಿ, ನಾವು ಕರೆಕ್ಷನ್ ಮಾಡಿದ್ಮೇಲೆ ಅಂದರೆ ಕರೆಕ್ಟ್ ಆಗಿದೆ ಅಂತ ತಿಳಿದ ಮೇಲೆ ನೀವು ನೋಟ್ಸಿಗೆ ಬರೀಬೇಕು. ಓಕೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ಇನ್ ಹೋಮ್ವರ್ಕ್, ಆಫ್ಟರ್ ದ ಕರೆಕ್ಷನ್ ಯು ಹ್ಯಾವ್ ಟು ರೈಟ್ ಡೌನ್ ಇನ್
notes. When the lesson completes, that time you have to write in notes. Okay? Okay, thank you.